ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಗೋವಿಂದ ಕಾರಜೋಳ ಮೊದಲು ಏನು ಮಾಡ್ತಿದ್ರು ಗೊತ್ತೈತೇನ್ರಿ ನಿಮಗೆ? ನೀರಾವರಿ ಇಲಾಖೆಯ ಸ್ಟೋರ್ ಕೀಪರ್. ಆ ಸ್ಟೋರ್ ಕೀಪರನ್ನು ಸ್ಟೋರ್ ಕೀಪರ್ಗೆ ರಾಜೀನಾಮೆ ಕೊಡಿಸಿ ನಾ ಇವತ್ತು ರಾಜಕಾರಣಕ್ಕೆ ತಂದ ಕರ್ನಾಟಕ ರಾಜ್ಯದಾಗ ಮಂತ್ರಿ ಆದರು ಶಾಸಕರಾದರು, ಆದ್ರೆ ನಾ ಮಾತ್ರ ದೆಹಲಿಗೆ 25 ವರ್ಷ ಹಾದ್ನಿ. 25 ವರ್ಷದಿಂದ ನಾನು ಕರ್ನಾಟಕದ ಶಾಸಕರ ಭವನ ನೋಡಿಲ್ಲ, ವಿಧಾನಸೌಧ ನೋಡಿಲ್ಲ. 25 ವರ್ಷದಿಂದ ಕೇಂದ್ರದಾಗ ಮಂತ್ರಿ ಆದ್ನಿ, ಸಂಸತ್ ಸದಸ್ಯನಾಗಿ ಕಾರ್ಯ ಮಾಡಾಕತ್ತೀನಿ. ಆದರೆ ಇವತ್ತು ನಾ ದೆಹಲಿ ಬಿಟ್ಟು ಕರ್ನಾಟಕಕ್ಕೆ ಹೋಗಲಿಲ್ಲ. ಹಂಗಾದ್ರೆ ಸ್ಟೋರ್ ಕೀಪರ್ನ ರಾಜೀನಾಮೆ ಕೊಡಿಸಿ ನಾನು ರಾಜಕಾರಣಕ್ಕೆ ಗೋವಿಂದ ಕಾರಜೋಳ ನನ್ನ ತಂದವರಂತಾರೆ. ಯಾರು ಗೊತ್ತೇನ್ರಿ? ಕರ್ನಾಟಕ ರಾಜ್ಯದ ರಾಮಕೃಷ್ಣ ಹೆಗಡೆಯವರ ಗರಡಿಯಲ್ಲಿ ಪಳಗಿದಂಥ ಕಂದಾಯ ಮತ್ತು ಗೃಹ ಮಂತ್ರಿಯಾಗಿ ಕಾರ್ಯನಿರ್ವಹಿಸಿದಂಥ ರಮೇಶ್ ಜಿಗಜಿಣಿ ಸಾಹೇಬರು ಏನು ಮಾತಾಡ್ಯಾರ ಗೊತ್ತೈತೇನ್ರಿ? ರಮೇಶ್ ಜಿಗಜಿಣಿಗೆ ಭಾಳ ಹೃದಯವಂತ ವ್ಯಕ್ತಿ. ಚಿಕ್ಕೋಡಿ ಲೋಕಸಭೆಯಲ್ಲಿ ಶಂಕರಾನಂದರ ವಿರುದ್ಧ ಸ್ಪರ್ಧೆ ಮಾಡಿ ಅಲ್ಲಿ ಲೋಕಸಭೆ ಪ್ರವೇಶ ಮಾಡಿದಂಥ ಒಬ್ಬ ಏಕೈಕ ವ್ಯಕ್ತಿ ಅಂದರೆ ರಮೇಶ್ ಜಿಗಜಿಣಿಗೆ. ರಮೇಶ್ ಜಿಗಜಿಣಿಗೆ ಇವತ್ತು ಏನು ಮಾತಾಡ್ಯಾರ ನಮ್ಮ ದೃಶ್ಯದಲ್ಲಿ ನೋಡ್ರಿ. ನಮ್ಮ ನಂಬರ್ ಒನ್ ಚಾನಲ್ ಜೊತೆ ಮಾತಾಡ್ತಾ ಹಳೆಯ ಘಟನೆಗಳನ್ನು ಮೆಲಕ ಹಾಕಿದಾರ. ಅವರ ಪ್ರತಿಯೊಂದು ಮಾತಿನಲ್ಲಿ ಇವತ್ತು ಸತ್ಯಾಂಶ ಐತಿ. ಹಂಗಾದ್ರೆ ಮುಧೋಳ ಕ್ಷೇತ್ರದಿಂದ ರಮೇಶ್ ಜಿಗಜಿಣಿಗೆ ನಿಂದಿರ್ತಾರೇನ್ರಿ? ರಮೇಶ್ ಜಿಗಜಿಣಿಗೆ, ಆರ್ ಬಿ ತಿಮ್ಮಾಪುರ್, ಗೋವಿಂದ ಕಾರಜೋಳ ಇವರು ಮೂರೂ ಜನ ಹೊಂದಾಣಿಕೆ ರಾಜಕಾರಣಿ ಮಾಡ್ತಾರೆ ಅನ್ನೋದು ಪ್ರತಿಯೊಬ್ಬರಿಗೆ ಗೊತ್ತೈತಿ. ಇವರು ಹೊಂದಾಣಿಕೆ ರಾಜಕಾರಣಿ ಮಾಡ್ಕೊಂಡು ತಮ್ಮ ಶಾಸಕ ಸ್ಥಾನ ಕಳ್ಕೊಳ್ಳೋದಿಲ್ಲ. ಅದರ ಸಲುವಾಗಿ ಅಲ್ಲಿ ಇವರ ಹೊಂದಾಣಿಕೆ ರಾಜಕಾರಣಿಯನ್ನು ಕೊನೆಗೊಳಿಸಲಿಕ್ಕೆ ಮತ್ತೊಂದು ಶಕ್ತಿ ತಯಾರಾಗಕತ್ತೈತಿ. ಆ ಶಕ್ತಿ ಬಗ್ಗೆ ಏನು ವಿಡಿಯೋ ಸಂಗ್ರಹ ಮಾಡಾಕತ್ತೇನೆ. ಆ ಶಕ್ತಿ ಯಾರು, ಅಲ್ಲಿ ಮುಂದೆ ಯಾರ ರಾಜಕಾರಣಿ ಚುಕ್ಕಾನಿ ಹಿಡಿತಾರ, ಯಾರು ವಿಧಾನಸಭಾ ಪ್ರವೇಶ ಮಾಡ್ತಾರ ನಾಲ್ಕೈದು ಕ್ಷೇತ್ರದಲ್ಲಿ, ಆ ಥರದ ಗ್ರೌಂಡ್ ರಿಪೋರ್ಟ್ಸ್ ಇನ್ನು ಕೆಲವೇ ದಿನಗಳಲ್ಲಿ ತೋರಿಸ್ತೇನೆ. ಹಂಗಾದ್ರೆ ನಂಬರ್ ಒನ್ ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಅನಿಸಿಕೆಗಳನ್ನು ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತೇನ್ರಿಪ್ಪ. ನಮಸ್ಕಾರ. ಆದ್ರೆ ಅವರು ಬೆಳಿಲಿ ಅನ್ನೋ ಕಾರಣಕ್ಕೆ ನಾ ಇಲ್ಲಿ ತನಕ ಈ ಕಡೆ ತಲೆ ಹತ್ತಿ ನಿಂತಿಲ್ಲ. ಕರ್ನಾಟಕದ ಒಬ್ಬ ನನ್ನ ಸಮಾಜದ ಮನುಷ್ಯ ನೋಡಿರಿ, ಒಬ್ಬ ಸ್ಟೋರ್ ಕೀಪರ್ ಮನುಷ್ಯನಿಗೆ ರಾಜೀನಾಮೆ ಕೊಡಿಸಿ ಜೊತೆ ಇಟ್ಕೊಂಡು ಯಾವ್ಯಾರು ಇಟ್ಕೋತಾರೇನ್ರಿ ಅವನ ಜಾತ್ಯವ ಹೇಳಿರಿ. ಒಂದು ತ್ಯಾಗ ಮಾಡ್ತಾನೆ ಇನ್ನೊಬ್ಬ ರಾಜಕಾರಣದಲ್ಲಿ ನನ್ನ ಎತ್ತರಕ್ಕೆ ಬೆಳೆದ್ರೆ ನನ್ನ ಖಲಾಸ್ ಮಾಡ್ತಾನೆ ಅಂತ ಯೋಚನೆ ಮಾಡ್ತಾರ್ರಿ ಅವರು. ನಮ್ಮ ಜೊತೆ ಬೆಳಿಲಿ ಅಂತ ಯಾರೂ ಯೋಚನೆ ಮಾಡೋಂಗಿಲ್ಲ. ಆದರೆ ನಾನು ಒಬ್ಬ ಸ್ಟೋರ್ ಕೀಪರ್ ಮನುಷ್ಯನ ಕರ್ಕೊಂಬಂದು ನನಗೆ ಮುದೋಳ್ನಾಗ ನೀನೇ ನಿಂದಿರಬೇಕು ಅಂಥೇಳಿ ನಾನು ಹೊಡಿಲಕ್ಕೆ ಬಂದರು. ಅವು ಸುಗೌಡರು, ರಡ್ಡರ್ಗೌಡರು, ಕೈ ಮುಗಿತೀರಪ್ಪ ಬೇಡ ನಾ ಕಾರಜೋಳ ಕೊಡ್ತೀನಿ ಅಂಥೇಳಿ ಕಾರಜೋಳ ಸಾಹೇಬರಿಗೆ ಅಲ್ಲಿ ಟಿಕೆಟ್ ಕೊಡಿಸ್ತೀನಿ ಬೆನ್ನತ್ತಿ. ಮತ್ತು ಹೆಗಡೆ ಸಾಹೇಬರು ನೀನು ಪಾರ್ಲಿಮೆಂಟ್ಗೆ ಹೋಗಯ್ಯಾನ, ಪಾರ್ಲಿಮೆಂಟ್ಗೆ ಹೋಗಿ ಏನು ಬಿಟ್ಟು ಬಂದೀನಿ 98ರಾಗ, ಹಳ್ಳಿ ಬೆಂಗಳೂರಿಗೆ ಹೋಗಿಲ್ಲ ನಾನು, ಎಲ್ ಹೆಚ್ ನೋಡಿಲ್ಲ, ವಿಧಾನಸೌಧ ನೋಡಿಲ್ಲ, ಒಬ್ಬರು ಸಂಪರ್ಕ ಪೂರ್ತಿ ನಾನು ಕಡ್ಕೊಂಡ್ಬಿಟ್ಟೆ. ಯಾಕಂದರೆ ಬೇಡಪ್ಪ ಆಯಿತು ಕಾರಜೋಳ ಸಾಹೇಬರು ನನ್ನ ಎತ್ತರಕ್ಕೆ ಬೆಳೀಲಿ ಅನ್ನೋ ಕಾರಣಕ್ಕೆ ಸುಮ್ಮನೆ ಅದನ್ನು ನಡು ತಂದು ಕಾರಜೋಳ ಸಾಹೇಬರಿಗೆ ನಮಗೆ ಅದು ಅದರಿ ಇದು ಅದರ ಅಂತ ಹೇಳ್ಕೊತ ಕೂತ್ರೆ ಏನು ಪ್ರಯೋಜನ ಇಲ್ಲ. ನೀವು ನೋಡಿರಿ, ನಮ್ಮ ಕುಲಬಾಂಧವ್ರ ಒಳಗೆ ಜಗಳ ಹಚ್ಚು ಪ್ರಯತ್ನ ಮಾಡ್ಲಿಕ್ಕೆ ಹೋಗ್ಬಿಡುತ್ತೆ. ಕಾರಜೋಳ ಅವರು ನಮ್ಮ ನೋಡಿರಿ, ಕಾರಜೋಳ ಸಾಹೇಬರು ನೋಡಿರಿ ಅವ್ರು ಈಗ ಅಲ್ಲ, ಎಷ್ಟೋ ವರ್ಷದಿಂದ ಇಬ್ಬರು ಸ್ನೇಹಿತರದ್ದಿದ್ದು ಸಣ್ಣವ್ರು ಇರ್ತಕ್ಕಿದ್ದು ನಮ್ಮಲ್ಲಿ ಭಾಳ ಮಂದಿಗೆ ಅದು ಯಾಕೆ ಬಂದದ್ದು ಗೊತ್ತಾಗಲ್ಲ. ಅಲ್ರಿ ಆ ಭಾವನೆ ನನಗಿದ್ದಿದ್ರೆ 25 ವರ್ಷ ನಾನು ಊರು ಬಿಟ್ಟು ಹೊರಗಿರ್ತಿದ್ದೇನು. ನಾನೇ ಎಮ್ ಎಲ್ ಎ ಆಗ್ತೀನಿ ಅಂದರೆ ಪಾಪ ಕಾರಜೋಳ ಸಾಹೇಬರಿಗೆ ತೊಂದರೆ ಆಗ್ತಿತ್ತು. ಕಾರಜೋಳ ಸಾಹೇಬ ನನ್ನ ಸಮಾಜದ ಮನುಷ್ಯ ಅದಾನ, ಅವನು ಒಬ್ಬ ನನ್ನ ಜೊತೆ ನನ್ನ ಎತ್ತರಕ್ಕಾಗಿ ಬೆಳಿಬೇಕು ಅನ್ನೋ ಕಾರಣಕ್ಕೆ ನಾನು ತ್ಯಾಗ ಮಾಡಿ ದೂರ ಅದೀನಿ. 25 ವರ್ಷ ಅದೀನಿ ಇಲ್ಲ, ರಾಜಕಾರಣ ಬಿಟ್ಟು ಅದೀನಿ ಇಲ್ಲ 25 ವರ್ಷ. ಹೇಳ್ರಿ ಮರ ನೀವು ಹಾ, ಮತ್ತೆ ಎದುರು ಸಲಹೆ ಬಿಟ್ಟ? ನಾನು ಬಿಟ್ಟದ್ದು ನನ್ನ ಸಮಾಜದ ಒಬ್ಬ ವ್ಯಕ್ತಿ ನನ್ನ ಜೊತೆ ನನ್ನ ಎತ್ತರಕ್ಕೆ ಅವರೂ ಬೆಳಿಬೇಕು ಅಂತಕ್ಕಂಥ ಅಪೇಕ್ಷೆ ಇಟ್ಟುಕೊಂಡು ನಾನು 25 ವರ್ಷ ಬೆಂಗಳೂರು ಕಡೆ ಹಾಯ್ದಿಲ್ಲಪ್ಪ. ಹಾಂ, ಈ ಬಾರಿ ನಾವು ಇಬ್ರು ಕೂಡ ಮಾತಾಡ್ತೇವೆ ಕಾರಜೋಳ ಅವರು. ನಾವು ನಾ ಸಾಯಿತನ ಇರೋದೇ ನನ್ನ ಶಬ್ದ ನೋಡ್ರಿ. ಪ್ರಯತ್ನ ನೋಡ್ರಿ, ಪ್ರಯತ್ನ ಮಾಡಿದೆವು, ಸ್ವಲ್ಪದಾಗ ಮಿಸ್ ಆಯ್ತು. ಎಲ್ಲೋ ಒಂದು ಅರ್ಧ ಪೌಟ್ನಿಗೆ ಬಂದು ಉಳಿದದ, ಇನ್ನೇನು ತುಸು ಅದ ತಡ್ರಿ ಒಂದು ಜರ, ಅದನ್ನು ಒಂದಿಟ್ಟು ಏರ್ತದ ಒಮ್ಮೆ ಯಾವಾಗ ಏರ್ತದೆ ಯಾರು. ಹಾ, ಅದು ಯಾವಾಗ ನಾ ಬಿಡಂಗಿಲ್ಲ ಅದನ್ನ ತಲೆ ಕೆಡಿಸ್ಕೋಬೇಡ್ರಿ ನೋಡ್ರಿ. 100%ಗೆ 101% ದಲಿತ ಸಿ ಎಂ ಈ ರಾಜ್ಯದಾಗ ಆಗಬೇಕು, ಇದು ನನ್ನ ಒತ್ತಾಯ. ಅದ ಯಾವ ಪಾರ್ಟಿಯಿಂದರೆ ಮಾಡಲಿ, ನಮಗೇನು ಅದೇ ಪಾರ್ಟಿ ಇದೇ ಪಾರ್ಟಿ ಅನ್ನಂಗಿಲ್ಲ. ನಾವು ಎಲ್ಲರೆ ಮಾಡಲಿ, ಬೇರೆದಾಗ ಒಬ್ಬ ದಲಿತ ಮನುಷ್ಯ ಆದರೆ ಏನು ಆ ಪಾರ್ಟಿ ಆಗ ನಾವು ಅಂತ ಹೇಳತ್ತೇವೆ? ನಾವು ಅನ್ನಂಗಿಲ್ಲ.
ನೋಡ್ರಿ, ಬೊಮ್ಮಾಯಿನ ಎತ್ತಿರು ಬೇಡ ಅನ್ನೋರು ನೀವು, ನಾವಲ್ಲ. ಮತ್ತೆ ನಾ ಯಾಕೆ ಅಂತವ್ ನನ್ನನ್ನು ನೋಡಿರಲಿಲ್ಲ ಸ್ಟೇಟ್ಮೆಂಟ್ಗಳು ಬೊಮ್ಮಾಯಿನ ಪರವಾಗಿ ಹೆಂಗೆ ಹಂಗಿದ್ದು ಎಟ್ಟು ಎಟ್ಟು ಚೂಪಾಗಿದ್ದು. ಸಾಹೇಬ್ರೇ, ನನ್ನ ಜೀವನದೊಳಗೆ ಇವು ಯಾವುದಕ್ಕೂ ನಾ ಆಶೆ ಮಾಡಿಲ್ಲ, ಮಾಡೋದು ಇಲ್ಲ. ನಾನು ಏನಿದ್ರು ಸಾಮಾನ್ಯ ಜನರ ಜೋಡಿ ಇರ್ತೀನಿ, ಇಲ್ಲ ಅಂದ್ರೆ ಇಲ್ಲಪ್ಪ ಅಷ್ಟೇ. ಅದಕ್ಕೆಲ್ಲಿ ನಾನು ಭಾಳ ಎತ್ತರಕ್ಕೆ ಹೋಗ್ಬೇಕು, ಅದು ಆಗಬೇಕು, ನಾ ಎಂದೂ ಕನಸು ಕಾಣಂಗಿಲ್ಲ ರೀ. ಕಾಣದಾದ್ರೆ ಪ್ರಧಾನಮಂತ್ರಿ ಸೀಟಿಗೆ ಕನಸು ಕಾಣ್ತೀನಿ ನೋಡಿ, ಮಾಡ್ತಾರ ಬರೀ ಸಾಕು. ಆಮೇಲೆ ನಮ್ಮ ಸರ್ಕಾರದವ್ರು ಒಂದು ನಿರ್ಣಯ ಮಾಡ್ಯಾರ ಈ ವರ್ಷದಿಂದ ನನಗೆ ತೊಂದರೆ ಆಗ್ತಿತ್ತು. ಕಾರ್ಜೋಳ ಸಾಹೇಬ ನನ್ನ ಸಮಾಜದ ಮನುಷ್ಯ ಅದನ್ನ, ಅವನು ಒಬ್ಬ ನನ್ನ ಜೊತೆ ನನ್ನ ಎತ್ತರಕ್ಕಾಗಿ ಬೆಳಿಬೇಕು ಅನ್ನೋ ಕಾರಣಕ್ಕೆ ನಾನು ತ್ಯಾಗ ಮಾಡಿ ದೂರ ಅದೀನಿ. 25 ವರ್ಷ ಅದೀನಿ, ಇಲ್ಲ ರಾಜಕಾರಣ ಬಿಟ್ಟು ಅದೀನಿ, ಇಲ್ಲ 25 ವರ್ಷ. ಹೇಳ್ರಿ ಮರ ನೀವು ಹಾ, ಮತ್ತೆ ಎದ್ರ ಸಲಹೆ ಬಿಟ್ಟ? ನಾನು ಬಿಟ್ಟದ್ದು ನನ್ನ ಸಮಾಜದ ಒಬ್ಬ ವ್ಯಕ್ತಿ ನನ್ನ ಜೊತೆ ನನ್ನ ಎತ್ತರಕ್ಕೆ ಅವರೂ ಬೆಳಿಬೇಕು ಅಂತಕ್ಕಂಥ ಅಪೇಕ್ಷೆ ಇಟ್ಟುಕೊಂಡು ನಾನು 25 ವರ್ಷ ಬೆಂಗಳೂರು ಕಡೆ ಹಾಯ್ದಿಲ್ಲಪ್ಪ. ಹಾಂ, ಈ ಬಾರಿ ನಾವು ಇಬ್ರು ಕೂಡ ಮಾತಾಡ್ತೇವೆ, ಕಾರ್ಜೋಳವರು ನಾವು. ಅವ್ನು ನಿಂದ್ರ ಅವ್ನು ನಿಂದ್ರಿಸ್ತೀನಿ, ಅವ್ರ ಮಗನ ನಿಂದ್ರ ಅವ್ರ ಮಗನಿಗೆ ನಿಂದ್ರಿಸ್ತೀನಿ. ನಾನು ನಿಂತಿಲ್ಲ, ಯಾರ್ಯಾಗ ನಿಂದ್ರಲ್ರಕ್ಕ? ನಾನು ನೋಡ್ರಿ, ನಾ ಭಾಳ ಸ್ಪಷ್ಟ ಅದೀನಿ, ನೀವು ಏನೇನು ಮನಸ್ಸಿನಾಗ ಇಟ್ಕೋಬೇಡ್ರಿ. ನಾನು ಅಷ್ಟೇ ಸ್ಪಷ್ಟ ಅದೀನಿ, ನಾ ಪಕ್ಷದವ್ರಿಗೂ ಅದನ್ನು ಹೇಳ್ತೀನಿ. ಕರ್ನಾಟಕ ರಾಜ್ಯದಾಗ ಹೋಗಂದ್ರೆ ಅಲ್ಲಿಗೆ ಹೋಗ್ತೀನಿ, ದಿಲ್ಲಿಯಾಗ ಇರು ಅಂದ್ರೆ ಅಲ್ಲಿ ಹೋಗ್ತೀನಿ, ಎರಡು ಬೇಡ ಅಂದ್ರೆ ತೋಟದಾಗಿರ್ತೀನಿ. ಅಲ್ರಿ, ವಿಧಾನಸಭೆ ನಮ್ಮ ಕೈಯಾಗ ಏನಿರ್ತದ್ರಿ ನಿರ್ಣಯ ಮಾಡೋದು? ಆ ಪಕ್ಷ ಹೋಗಂದ್ರೆ ಹೋಗ್ತೀನಿ ರೀ, ಬಾಯಾಗ ಜಿಗಿ ಅಂದ್ರೆ ಜಿಗಿತೀನಿ, ಅದಕ್ಕೆ ಚಿಂತೆ ಮಾಡೋದು? ನೀವು ಹೇಳಕ್ಕಂತ ಐತಲ್ಲ, ಪಕ್ಷದವ್ರು ಹೇಳಿದ ಮೇಲೆ ನಾವು ಹೋಗೋದಿಲ್ಲ ಅಂದ್ರೆ ಮರೆ.